ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಚೆಕ್ ಮಾಡೋಣ ಅಂತ ಬಂದೆ. ವಿಡಿಯೋ ಹೆಂಗೆ ಕರೆಕ್ಟಾಗಿದೆಯಾ, ಆಡಿಯೋ ಕರೆಕ್ಟಾಗಿ ಬರ್ತಾಯಿದೆಯಾ ಅಂದ್ಬಿಟ್ಟು. ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ RX-ನ ರೈಡ್ನ ವೀಡಿಯೋಸು ಜಾಸ್ತಿ ಬರ್ತಾಯಿರುತ್ತೆ. ವಿಡಿಯೋ ಹೆಂಗೆ ಇದೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇದು ಮಾಡಿ. ಫಸ್ಟ್ ಟೈಮ್ ತೆಗಿತಾ ಇದ್ದೀನಿ, ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ. ನಾನು ದೇವನಹಳ್ಳಿ ಹೈವೇದಲ್ಲಿ ಸುಮ್ಮನೆ ಚೆಕ್ ಮಾಡೋಣ ಅಂತ ಬಂದೆ ಇವತ್ತು ಬೆಳಗ್ಗೆ. ಅರ್ಲಿ ಮಾರ್ನಿಂಗು, ಸನ್ರೈಸ್ ಈ ಕಡೆ ನೋಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಇದ್ದೀನಿ ನೋಡಿ, ಬೈಕರ್ ಸಂತೋಷ್ ಅಂದ್ಬಿಟ್ಟು. ಈ ಮೋಟೋ ವ್ಲಾಗಿಂಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿದ್ರೆ ನೋಡ್ಕೊತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಂಡೋಸ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು ಇದು ಮಾಡಿ. ಯಾಕಂದ್ರೆ ಇವಾಗ ಮಾಡ್ತಿರೋದು ನಾನು ಮನೆಗೆ ಹೋಗಿ ಎಡಿಟಿಂಗ್ ಕುತ್ಕೊಂಡ್ರೆ ಗೊತ್ತಾಗೋದು ವಿಂಡೋಸ್ ಎಲ್ಲ ಹೆಂಗಿದೆ ಅಂದ್ಬಿಟ್ಟು. ಇರಿ, ಒಂದು 60 ಅಲ್ಲಿ ಹೋಗಿ ನೋಡೋಣ, ವಾಯ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಾಗ ಕರೆಕ್ಟಾಗಿ ಇದೆಯಾ ಗಾಯ್ಸ್? ವಿಡಿಯೋನೂ ಯಾವ ಆ್ಯಂಗಲಲ್ಲಿ ರೆಕಾರ್ಡ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೋಗಿ ಕೂತ್ಕೊಂಡ್ರೆ ಗೊತ್ತಾಗೋದು. ಸುಮ್ಮನೆ ಚೆಕ್ ಮಾಡೋಣ ಅಂತ ಬಂದೆ ಒಂದು ರೌಂಡು. ಗಾಡಿಯಲ್ಲಿ ಹೈ ಸ್ಪೀಡಲ್ಲಿ ತುಂಬ ಹೊತ್ತು ಹಿಡಿಯೋಕ್ಕಾಗಲ್ಲ, ಯಾಕಂದರೆ ತುಂಬ ಹೀಟ್ ಆಗುತ್ತಲ್ಲ ಗಾಡಿ, ಓವರ್ ಸೀಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ತುಂಬ ಹೊತ್ತು ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಚೆಕ್ ಮಾಡಿಬಿಟ್ಟು ಅವಾಗ ಹಿಂಗೆ ಮಾಡ್ತಾ ಇರೋ ಅಷ್ಟೇ. ತುಂಬ ದಿವಸ ಆದಮೇಲೆ RX-ನ ಹೈವೇಗೆ ಎತ್ಕೊಂಬಂದಿದ್ದೀನಿ. ಆಯ್ತು, RX ಸೌಂಡ್ನ ಎಂಜಾಯ್ ಮಾಡಿ. ಯಾವಾಗಲೂ ಗಾಡಿ ಎತ್ತಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಕಂಪಲ್ಸರಿ, ನಿಮ್ಮ ಸೇಫ್ಟಿಗೆ ಹಾಕ್ಕೊಳ್ಳೋದು. ಬೇರೆಯವ್ರು ಹೆಂಗೆ ನೋಡ್ತಾರೆ, ಪೊಲೀಸ್ಗೆ ಎದ್ರುಕೊಂಡು ಹಾಕ್ಕೊಂಬಿಡಿ. ಸೇಫ್ಟಿಗೋಸ್ಕರ ಹಾಕ್ಕೊಳ್ಳಿ ಹೆಲ್ಮೆಟು, ಮೇನ್ ಹೆಲ್ಮೆಟು ನಿಮ್ಮ ತಲೆನೇ. ಇನ್ ಕೇಸ್ ಏನೋ ಆ್ಯಕ್ಸಿಡೆಂಟ್ ಆಗೋ ಟೈಮಲ್ಲಿ ಬಿದ್ದರೂ ಫಸ್ಟ್ ಏಟ್ ಬೀಳೋ ನಿಮ್ಮ ತಲೆಗೆ. ಹುಷಾರಿಗೆ ಹೆಲ್ಮೆಟ್ ಹಾಕ್ಕೊಳ್ಳಿ ಫಸ್ಟು, ಆಮೇಲೆ ಗಾಡಿ ಎತ್ತಿ ರೈಡ್ಗೆ ಹೋಗಿ. RX ಲವರ್ಸ್ ಎಲ್ಲರೂ ಒಂದು ಲೈಕ್ ಕೊಡ್ರಪ್ಪ. ಇನ್ಬಿಲ್ಟ್ ಚೇಂಬರ್ ಆದಮೇಲೆ ಇದೇ ಫಸ್ಟು ಲಾಂಗ್ ಎತ್ತಿರೋದು ನನ್ನ ಗಾಡಿ. ಸುಮ್ಮನೆ ಒಂದು ಹೈವೇದಲ್ಲಿ ಗಾಡಿ ಸೌಂಡ್ ಹೆಂಗಿದೆ ಅಂದ್ಬಿಟ್ಟು ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸು ಇನ್ಬಿಲ್ಟ್ ಹಾಕ್ಕೊಂಡು ಈ ಗಾಡಿಗೆ. ನೋಡ್ಬೋದು ರೀಸೆಂಟಿಗೆ ಇಂಜಿನ್ ಎಲ್ಲ ಮಾಡ್ತಿದೆ, ಗಾಡಿ ಪವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ನೋಡ್ಬೋದು ಗಾಡಿ 8L ಇದೆ, ಸ್ವಲ್ಪ ಎಕ್ಸಲೇಟರ್ ಕೊಟ್ಟಿದ ತಕ್ಷಣ 100 ಹೆಂಗೆ ಕುತ್ಕೊಂಡೈತೆ ನೋಡಿ.
ಓಕೆ ಫ್ರೆಂಡ್ಸ್, ಇಷ್ಟರಿಗೆ ಎತ್ತಿದ್ದೀನಿ, ನೋಡೋಣ ಹೆಂಗೆ ರೆಕಾರ್ಡ್ ಆಗಿದೆ ಅಂತ ಗೊತ್ತಿಲ್ಲ. ಮುಂದೆ ಒಂದು ಯೂಟರ್ನ್ ಎತ್ಕೊಂಡು ರಿಟರ್ನ್ ಹೋಗಿ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನೋಡೋಣ. ಇದರಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು, ವೀಡಿಯೋಸ್ ಬೇಕು, ಅದು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ನೀವು ಯಾರು ಕಮೆಂಟ್ಸ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡಿದ್ರೆ ನಾವು ನೆಕ್ಸ್ಟ್ ಟ್ರೈ ಮಾಡಿ ಮಾಡ್ಬೋದು. ನಾವು ನೀವು ಕೇಳೋ ಥರ ವೀಡಿಯೋಸು ಯಾರು ಕಮೆಂಟ್ಸು ಮಾಡ್ತಾ ಇಲ್ಲ. ನಾನು ಮೊಬೈಲಲ್ಲೇ ಮೋಟೋ ವ್ಲಾಗಿಂಗ್ ಮಾಡ್ತಾ ಇರೋದು. ತುಂಬ ದಿನ ಕೇಳ್ತಾ ಇದ್ದೀರಿ ಮೋಟೋ ವ್ಲಾಗಿಂಗು. ಆಯಿತು ಫ್ರೆಂಡ್ಸ್, ಇಲ್ಲಿಂದ ಯೂಟರ್ನ್ ಎತ್ಕೊಂಡು ರಿಟರ್ನ್ ಮನೆಗೆ ಹೋಗೋಣ. ಚೆಕ್ ಮಾಡೋಕ್ಕೆ ಬಂದಿದ್ದು ಇವಾಗ ಆ್ಯಂಗಲ್ ಕರೆಕ್ಟಾಗಿರುತ್ತೆ ಅನಿಸುತ್ತೆ ನನಗೆ. ನೋಡಿ ಕಮೆಂಟ್ ಮಾಡಿ. ಬೆಂಗಳೂರು ಸರೌಂಡಿಂಗಲ್ಲಿ ಅಂದರೆ ರೈಡ್ ಮಾಡೋ ಥರ ಜಾಗ ಹಸಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ಬೋದು, ಅದೇ ಕ್ಲಚ್ ಮತ್ತು ಬ್ರೇಕ್ ಲಿವರ್ ಚೇಂಜ್ ಮಾಡಿದ್ದೀನಿ. ಕ್ರೋಮಿಂಗ್ ಬಫಿಂಗ್ ಹಾಕಿರೋದು. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಕೊಡ್ತೀನಿ, ಹೋಗಿ ನೋಡಿ. ಯೂಟರ್ನ್ ತಗೋಣ, ಟನಲಲ್ಲಿ ಸೌಂಡ್ ಮಾಡೋಣ. ರಿಟರ್ನ್ ಮನೆ ಸೈಡ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ಆರೆ ಸೌಂಡು ಇಲ್ಲ, ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕಿದ್ರೆ ಸೌಂಡ್ಗಳೆಲ್ಲ ಈ ಥರ ಏನಾದರೂ ಶೀಟ್ ಇರೋ ಟೈಮಲ್ಲಿ ಹೋದರೆ ಚೆನ್ನಾಗಿ ಕೇಳಿಸುತ್ತೆ ಫ್ರೆಂಡ್ಸ್ ಸೌಂಡು. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೋಕೆ ಒಂದು ಫೋಟೋ ಇಟ್ಕೊಂಬಿಡೋಣ. ಸುಮ್ಮನೆ ಇದು ವ್ಲಾಗ್ ಮಾಡೋಕ್ಕೆ ಅಂತ ಬಂದೆ ನಾನು. ಮೊಬೈಲಲ್ಲಿ ಸೆಟಪ್ ಮಾಡಿದ್ದೀನಲ್ಲ, ಅದರಲ್ಲಿ ಹೆಂಗೆ ರೆಕಾರ್ಡ್ ಆಗುತ್ತೆ, ಹೆಂಗೆ ಇದಾಗುತ್ತೆ ವಾಯ್ಸು ಅಂದ್ಬಿಟ್ಟು ಚೆಕ್ ಮಾಡೋಕ್ಕಂತ ಬಂದೆ. ಬನ್ನಿ ಫ್ರೆಂಡ್ಸ್, ಆರ್ಎಕ್ಸ್ ಸೌಂಡ್ನ ಎಂಜಾಯ್ ಮಾಡಿ. ಗಾಡಿ ಇಂಜಿನ್ನು ಮಾಡಿಸೋಕ್ಕಿಂತ ಗಾಡಿ ಸಖತ್ತಾಗಿ ಆಗಿಬಿಟ್ಟಿದೆ, ಫುಲ್ ಸ್ಮೂತಾಗಿದೆ ಗಾಡಿ. ನಮ್ಮ ಮೆಕ್ಯಾನಿಕ್ನ ತೋರಿಸ್ಕೊಡ್ತೀನಿ ನಿಮಗೆ. ಅವ್ರು ನಮ್ಮ ಡ್ಯಾಡಿ ಅವ್ರ ಹಳೆ ಫ್ರೆಂಡು, ಮತ್ತು ಅವ್ರ ಮಗ ಇದ್ದಾರೆ, ಅವ್ರು ನನ್ನ ಫ್ರೆಂಡು, ಅವರಿಬ್ಬರೇ ನಮ್ಮ ಗಾಡಿನ ಮಾಡೋದು. ನಾನು ತೋರಿಸ್ತೀನಿ ನಿಮಗೆ, ನೋಡ್ಬೋದು ಹೆಂಗೆ ಹೋಗ್ತಿದೆ ಗಾಡಿ. ಹಂಡ್ರೆಡ್ ಆರಾಮಾಗಿ ಹೋಗ್ತಿದೆ. ನನ್ನ ಮೋಟೋ ವ್ಲಾಗಿಂಗ್ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆ ಬೆಂಗಳೂರು ವೆದರು. ಸಮ್ಮರ್ ಇವಾಗ ಶಿವರಾತ್ರಿ ಆದಮೇಲಿಂದ ಬಿಸಿಲಿದ್ರೆ ಮಧ್ಯಾಹ್ನ ಅಂತು, ಯಾವಾಗ ನೋಡಿದ್ರೆ ಬೆಂಗಳೂರು ಬೆಳಗ್ಗೆ ಹೊತ್ತು ತಣ್ಣಗಿರುತ್ತೆ. ಈ ಟೈಮಲ್ಲಿ ರೈಡ್ ಮಾಡೋಕೆ ಚೆನ್ನಾಗಿರುತ್ತೆ ಗಾಡಿ. ಮೇಲೆ ಲಾಂಗ್ ಹೋಗ್ಬೇಕಾದ್ರೆ ಆರ್ ಎಕ್ಸಲ್ಲಿ ಈ ಥರ ಆರಾಮಾಗಿ ಒಂದು 60, 70, 80 ಈ ರೇಂಜಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಇನ್ನೊಂದು ವೀಡಿಯೋ ಬರುತ್ತೆ, ರೈಡ್ ವೀಡಿಯೋ, ಅದರಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಲಾಂಗ್ ಹೋಗ್ಬೇಕಾದ್ರೆ ಏನೇನು ಮಾಡಬೇಕು, ಹೆಂಗೆ ಓಡಿಸ್ಬೇಕು ಗಾಡಿ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತೀನಿ ನಾನು. ಆರ್ಎಕ್ಸ್ ಒಂದು ರೈಡ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಆ ವೀಡಿಯೋ ನಿಮಗೆ ಆ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಥರ ಓಡಿಸ್ಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಹೈವೇದಲ್ಲಿ ಅಂದ್ಬಿಟ್ಟು. ನೋಡಿ ಈ ಥರ ನೀವು ಆರಾಮಾಗಿ ಕ್ರೂಸ್ ಮಾಡ್ಕೊಬೋದು. 70 to 80 ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಗಾಡಿ ಹೋಗ್ತಾ ಇರುತ್ತೆ. ಆಯಿಲ್ ಹಾಕೊಂಬಿಟ್ರೆ ಟ್ಯಾಂಕಲ್ಲಿ ಪ್ರೀಮಿಕ್ಸ್ ಮಾಡ್ಕೊಂಡ್ರೆ ಎತ್ಕೊಂಡು ಹೋಗ್ತಾ ಇರ್ರಿ ಆರ್ ಎಕ್ಸ್ನ.
ಪ್ರಾಡಕ್ಟ್ ಲವರ್ಸ್ ಎಲ್ಲರೂ ಒಂದು ಲೈಕ್ ಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಎಕ್ಸ್ ಬಗ್ಗೆ ಕಂಟೆಂಟ್ ಜಾಸ್ತಿ ತರ್ತಾ ಇರ್ತೀನಿ. ನಿಮ್ಗೇನಂದ್ರೆ ಆರ್ಎಕ್ಸ್ ಬಗ್ಗೆ ಏನೋ ಡೌಟು ಅಲ್ಲಿ ಏನಾದರೂ ಇದಿದ್ರೆ, ನಿಮಗೆ ಏನೋ ನಾಲೆಜ್ ಗೊತ್ತಾಗಬೇಕಂತ ಆರ್ಎಕ್ಸ್ ಬಗ್ಗೆ ನನ್ನ ಹತ್ರ ಕೇಳಿ. ಟೂ ಸ್ಟಾಕ್ ಬಗ್ಗೆ ಎಲ್ಲ ನನಗೆ ಗೊತ್ತಿರೋದು ನಿಮ್ಗೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ನೀವೇ ನನಗೆ ಹೇಳ್ಕೊಡಿ. ನಾನೇನಾದ್ರೆ ತಪ್ಪು ಹೇಳ್ತಾ ಇದ್ರೆ ನೀವು ನನಗೆ ಇದು ಮಾಡಿ. ಆರ್ಎಕ್ಸ್ ನೈವೇದ್ಯದಲ್ಲಿ ಓಡಿಸ್ತಿದ್ದೆ ಒಂದು ಸಪ್ರೇಟ್ ಮಜಾಗರು. ಈ ಥರ ಹೋಗ್ತಾಯಿದ್ರೆ ಒಂಥರ ಸ್ಮೂತಾಗಿ ಬಿಡುತ್ತೆ ಗಾಡಿ. ನೈವೇದ್ಯದಲ್ಲಿ ಗಾಡಿ ಇಂಜಿನ್ ಹೀಟಾಗಿದ್ದ ತಕ್ಷಣ ಒಂದು ಸ್ಮೂತಾಗಿ ಬಿಡುತ್ತೆ. ಏನಿಲ್ಲ, ತ್ರಾಟಲ್ ಕೊಟ್ಟರೆ ನೋಡಿ ಹೆಂಗೆ ಎಳಿತಿದೆ ಗಾಡಿ ಹೀಟಾಗಿದ್ದ ತಕ್ಷಣ. ನೋಡಿ ಆರಾಮಾಗಿ ಹೋಗ್ಬೋದು. ಇದೇ ಜಕ್ಕರು ಫ್ರೆಂಡ್ಸ್, ಇನ್ಬಿಲ್ಟ್ ಚೇಂಬರ್ ಬಿಚ್ಚಿಬಿಟ್ಟು ಮತ್ತೆ ಸ್ಟಾಕಿಗೆ ಹೋಗೋಣ ಏನು ಕಮೆಂಟ್ ಮಾಡಿ. ಎಷ್ಟು ಜನ ಸ್ಟಾಕಿಗೆ ಹೋಗೋಣ ಅಂತೀರಾ, ಎಷ್ಟು ಜನ ಇನ್ಬಿಲ್ಟ್ ಚೇಂಬರಲ್ಲಿ ಇರಲಿ ಅಂತೀರಾ ಕಮೆಂಟ್ ಮಾಡ್ತೀರಾ, ಕಮೆಂಟ್ ಮಾಡಿ. ಯಾವುದೇ ಜಾಸ್ತಿ ಬರುತ್ತೆ ಕಮೆಂಟ್ಸು ಅದಕ್ಕೆ ಇದಿರೋಣ. ನೋಡಿ ಸೈಕ್ಲಿಂಗ್ ಹೋಗ್ತಿದ್ದಾರೆ ಬೆಳಗ್ಗೆನೆ. ನೋಡಿ ಈ ಥರ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು, 60, 70, 80. ತುಂಬ ಜನ ಅಂತಾರೆ ಟೂ ಸ್ಟ್ರಾಕ್ ಗಾಡಿಯಲ್ಲಿ ಬಂದ್ಬಿಟ್ಟು ಲಾಂಗ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ನಮ್ಮಪ್ಪ ಎಷ್ಟೋ ಲಾಂಗ್ ಹೋಗಿದ್ದಾರೆ ಆರ್ಎಕ್ಸ್ ಇಟ್ಕೊಂಡು. ನನ್ನ ಹತ್ರ ಒಂದು ಫೋಟೋಸ್ ಐತೆ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಂದಿದೆ ಫೋಟೋಸ್ ಹಾಕ್ತೀನಿ ಅಂದ್ಬಿಟ್ಟು. ಇವಾಗ ಸಿಕ್ಕಿದೆ, ಹಾಕ್ತೀನಿ ನೋಡಿ. ಗೋವಾಗೆ ಹೋಗಿರೋದು ಒಂದು ಫೋಟೋ ಸಿಕ್ಕಿದೆ, ಊಟಿಗೆ ಹೋಗಿರೋದು ಒಂದು ಸಿಕ್ಕಿದೆ, ಮತ್ತು ತಿರುಪತಿಗೆ ಹೋಗಿರೋದು ಸಿಕ್ಕಿದೆ. ಇನ್ನೂ ಫೋಟೋಸ್ ಇರಬೇಕು, ಹುಡುಕ್ತೀನಿ, ಸಿಕ್ತಂದ್ರೆ ಹಾಕ್ತೀನಿ. ಸರಿ ಆಯಿತು ಫ್ರೆಂಡ್ಸ್, ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಯಾಕಂದರೆ ಇದು ಮೊಬೈಲಲ್ಲಿ ಮಾಡ್ತಿರೋದ್ರಿಂದ ಸಿಟಿ ಒಳಗಡೆ ಹೋದರೆ ಪೊಲೀಸರು ನೋಡಿದ್ರೆ ಅವ್ರದ್ದೊಂದು ಕಾಟ ಇನ್ಬಿಲ್ಟ್ ಚೇಂಬರ್ ಇರೋದ್ರಿಂದ. ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಕೂಲ್ ಆ್ಯಂಡ್ ಸೇಫ್.